ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಿರುವ ಪುಸ್ತಕ ತಾರಾಸು ಅವರ ನೃಪತುಂಗ ಸರಣಿ ಕಾರ್ಯಕ್ರಮ 159 ಭಾಗ 7. ಕಳೆದ ವಾರ ನಾವು ಕನ್ಯಾಕುಬ್ಜದ ಮಿಹಿರ ಭೋಜ ಯುದ್ಧಕ್ಕೆ ಸಿದ್ಧತೆ ನಡೆಸುತ್ತಿದ್ದಾನೆ ಎನ್ನುವ ವಿಚಾರವಾಗಿ ನೃಪತುಂಗನಿಗೆ ತಿಳಿದು ಬಂದಾಗ ಅವನಿಗೆ ಚಿಂತೆ ಆಗುವ ಭಾಗವನ್ನು ನಾವು ಕೇಳಿದ್ವಿ. ಅದರ ಮುಂದಿನ ಭಾಗ 7. ಗರ್ಭವತಿಯಾದ ಮಹಾರಾಣಿಯವರಿಗೆ ಬಯಕೆಯೊಂದು ಮೂಡಿತು. ಪರಿವಾರದ ಬಹುಜನರಿಂದ ಮಹಾರಾಣಿಯವರು ಬನವಾಸಿ ಪ್ರಾಂತದ ಪ್ರಕೃತಿ ಸೌಂದರ್ಯದ ವಿಚಾರವನ್ನು ಬಹುವಾಗಿ ಕೇಳಿದ್ದರು. ದೂರದ ಬನವಾಸಿಯಿಂದ ಯಾವ ಯಾವ ಕಾರಣಕ್ಕೋ ಹೇಗೋ ಮಾನ್ಯ ಕೇಟದವರೆಗೂ ಬಂದು ಅರಮನೆಯ ಆಶ್ರಿತ ವರ್ಗವನ್ನು ಸೇರಿದ ಆ ಜನ ಗಳಿಗೆಗೊಂದು ಬಾರಿ ತಮ್ಮ ನಾಡನ್ನು ನೆನೆಸಿಕೊಳ್ಳುವುದನ್ನು ಕೇಳಿದ್ದರವರು. ಮಲ್ಲಿಗೆಯ ಹೂವಿನ ನವಿರಾದ ವಾಸನೆ ಗಾಳಿಯಲ್ಲಿ ಸುಳಿದರೆ, ದುಂಬಿಯ ಜೇಂಕಾರ ಕೇಳಿದರೆ, ರಾಜಧಾನಿಯ ಹೊರಗೆ ಕಾಹಿನಿ ನದಿಯ ದಡದಲ್ಲಿರುವ ರಾಜೋದ್ಯಾನದಲ್ಲಿ ಸುತ್ತುವಾಗ ಕೋಗಿಲೆಯ ಇಂಚರ ಕೇಳಿದರೆ, ಏನಿದು, ಇದು ಮಲ್ಲಿಗೆಯೇ, ಇದು ಕೋಗಿಲೆಯೇ, ಎಲ್ಲಾ ಬೀಕಲು, ಇದರ ಆನಂದವನ್ನು ಸವಿಯಬೇಕೆಂದರೆ ವನವಾಸಿಗೆ ಹೋಗಬೇಕು ಎನ್ನುವರು. ಮಹಾರಾಣಿಯವರ ಆಪ್ತದಾಸಿ ಕೇತಲೆಯು ಬನವಾಸಿಯ ಕನ್ಯೆ. ದಿನಕ್ಕೊಂದು ಬಾರಿಯಾದರೂ ಅವಳು ಬನವಾಸಿಯನ್ನು ನೆನೆಸಿಕೊಳ್ಳುವಳು. ಏನಾದರೂ ನೆಪ ಮಾಡಿಕೊಂಡು ಪುಷ್ಪ ಬಂದ ಕಲೆಯಲ್ಲಿ ಮಹಾಚತುರೆ ಅವಳು. ಹೆಡೆಬಿಚ್ಚಿದ ನವಿಲಿನ ಹಾಗೆ, ಹರಳಿದ ಕಮಲದಂತೆ ಹೂದಂಡೆಯನ್ನು ಕಟ್ಟುವುದನ್ನು ಕಂಡು ಅವಳ ಚಾತುರ್ಯವನ್ನು ಹೊಗಳಿದರೆ, ನಾನು ಯಾವ ಮೂಲೆಯ ಸೊಪ್ಪು ದೇವಿ? ಬನವಾಸಿಯ ಹುಡುಗಿಯರು ಹೂವು ಕಟ್ಟುವುದಿರಲಿ, ರಂಗೋಲಿಯಲ್ಲಿ ಹೂವು ಬಿಡಿಸಿದರೆ ದುಂಬಿಗಳು ಬಂದು ಮುತ್ತುತ್ತವೆ, ಅಂತ ಚತುರೆಯರು. ಅಲ್ಲದೆ ಇಲ್ಲಿಯ ಹೂವು ತಾನೇ ಏನು ದೇವಿ? ಅಲ್ಲಿಯ ಮಲ್ಲಿಗೆಯನ್ನೋ ಸಂಪಿಗೆಯನ್ನೋ ಮುಡಿದರೆ ಮುಖಕ್ಕೆ ಅವಗುಂಟನವಿಲ್ಲದೆ ಹೊರಗೆ ಬರಲಾಗುವುದಿಲ್ಲ, ಮುಖಕ್ಕೆ ಮುತ್ತುತ್ತವೆ ದುಂಬಿಗಳು, ಅಷ್ಟು ವಾಸನೆ ಎನ್ನುವಳು. ಅವಳ ಬಾಯಿಯಿಂದ ಬನವಾಸಿಯ ಹೊಗಳಿಕೆಯನ್ನು ಕೇಳಿದಾಗ ಮಹಾರಾಣಿಯರು ಹುಟ್ಟಿದ್ದೂರು ಯಾರಿಗೆ ಪ್ರಿಯವಲ್ಲ ಎಂದುಕೊಂಡರು. ಬಾರಿ ಬಾರಿ ಈ ಹೊಗಳಿಕೆಯನ್ನು ಕೇಳಿದಾಗ ತಾವು ಒಮ್ಮೆ ನೋಡಬೇಕು ಎನ್ನಿಸುವುದು. ಆದರೆ ಅದಕ್ಕೆ ಬಿಡುವಿಲ್ಲಿ, ಒಂಟಿಯಾಗಿ ಹೋಗಿ ಬರುವುದಾದರೂ ಅದವರಿಗೆ ಇಷ್ಟವಿಲ್ಲ. ಚಕ್ರವರ್ತಿಗಳು ಜೊತೆಗೆ ಬರಬೇಕೆಂದರೆ ಅವರಿಗೆ ದಿನದ 24 ಗಂಟೆ ಹೊತ್ತು ಸಾಲದು ಎಂಬಷ್ಟು ಆಡಳಿತದ ಚಿಂತೆ. ದೂರದ ಬನವಾಸಿ ಇರಲಿ, ಹತ್ತಿರದ ಜಂತ, ಯೇಲಾಪುರದ ಕೈಲಾಸ ದೇವಾಲಯಗಳನ್ನು ನೋಡಿ ಬರಲು ಗಂಡನ ಮನೆಗೆ ಬಂದ ಮೇಲೆ 10 ವರ್ಷ ಕಾಯಬೇಕಾಗಿ ಬಂದಿತ್ತು. ಅಂಥದ್ರಲ್ಲಿ ಇನ್ನು ಬನವಾಸಿಯ ಯೋಚನೆಯೇ ಎಂದು ಒತ್ತಿ ಬಂದ ಬಯಕೆಯನ್ನು ಹಾಗೆ ಮರೆಯಲೆತ್ನಿಸಿದರು. ಅಷ್ಟು ದಿನದಿಂದ ಈಗ ಬೇಡ, ಈಗ ಬೇಡ ಎಂದು ಮರೆಯಲೆತ್ನಿಸಿದ ಬಯಕೆ ಈಗ ಅಧಮ್ಯವಾಗಿ ಕೆರಳಿತ್ತು. ಏಕೋ ಏನೋ ಅವರ ಮನಸ್ಸಿಗೆ ಬನವಾಸಿಗೆ ಹೋದರೆ ಈಗ ಹೋಗಬೇಕು, ಇಲ್ಲವಾದರೆ ಇಲ್ಲ ಎನಿಸುತ್ತಿತ್ತು. ಆದುದರಿಂದ ಮನದಾಸೆಯನ್ನು ತುಳಿಯಲಾರದೆ ಪತಿಗೆ ಹೇಳುವುದೋ ಬೇಡವೋ ಎಂದುಕೊಳ್ಳುತ್ತಲೇ ಹೊತ್ತು ಕಾದು ಹೇಳಿದರು. ಬಿಡುವಿದ್ದರೆ 4 ದಿನ ಬನವಾಸಿ ಪ್ರಾಂತ್ಯದತ್ತ ಹೋಗಿ ಬರೋಣ ಎಂದು. ಎಂದು ತನಗೆ ಇಂಥದ್ದು ಬೇಕು ಎಂದು ಕೇಳದ ಮಡದಿಯ ಮನದಾಸೆಯನ್ನರಿತು ಚಕ್ರವರ್ತಿಗಳಿಗೆ ಆ ಬಯಕೆಯನ್ನು ತೀರಿಸಬೇಕೆನಿಸಿದರು. ಸುಲೇಮಾನರು ಹೇಳಿದುದನ್ನು ಕೇಳಿದ ಮೇಲೆ ರಾಜಧಾನಿಯನ್ನು ಬಿಟ್ಟು ಕದಲಲು ಮನಸ್ಸಾಗಲಿಲ್ಲ. ಯಾವ ದಿನ ಏನಾಗುವುದು? ಆದರೂ ಅದಕ್ಕಾಗಿ ಮಹಾರಾಣಿಯ ಬಯಕೆಯನ್ನು, ಅದು ಗರ್ಭಿಣಿಯ ಬಯಕೆಯನ್ನು ಬೇಡ ಎನ್ನುವುದು ಹೇಗೆ? ಆ ಬಯಕೆಯನ್ನು ಸಲ್ಲಿಸುವ ನಿರ್ಧಾರವನ್ನು ಮಾಡಲಾಗದೆ, ಇಲ್ಲ ಎನ್ನಲಾಗದೆ, ಆಗಲಿ, ಈಗೇನು ಅವಸರ, ಮತ್ತೊಮ್ಮೆ ಹೋಗಿ ಬರೋಣ ಎಂದರು. ಈಗ ಹೋಗಿ ಬರಲು ತೊಂದರೆಯೇ ಪ್ರಭು? ತೊಂದರೆ ಬಂದಿಲ್ಲ, ಬರುವ ಸೂಚನೆ ಇದೆ. ಆ ಮಾತು ಕೇಳಿ ಮಹಾರಾಣಿಯವರ ಮನಸ್ಸು ಒಂದು ಗಳಿಗೆ ನಿರಾಸೆಯಿಂದ ಕಹಿಯಾಯಿತು. ಈ ರಾಜಕಾರಣದ ಅನಿತ್ಯ ಚಿಂತೆಯಲ್ಲಿ ಬಿಡುವೇ ಇಲ್ಲವೇ? ಆ ನಿರಾಶೆಯಲ್ಲೇ ಹೇಳಿದರು. ಈ ರಾಜ್ಯದ ಚಿಂತೆಯಲ್ಲಿ ರಾಜ್ಯದೊಂದಿಗೆ ಪ್ರಭುಗಳು ನನ್ನ ಕೈ ಹಿಡಿದಿರುವುದನ್ನು ಮರೆತಂತಿದೆ. ನಿರಾಶೆಯ ಕಹಿಯಿಂದ ಮೂಡಿ ಬಂದ ಮಾತು ಬೇಡವೆಂದರೂ ಕೊಂಚ ಮನೆಯಾಗಿತ್ತು. ಆ ಮನೆ ತಗುಲಿ ಚಕ್ರವರ್ತಿಗಳ ಮನಸ್ಸಿಗೆ ವ್ಯಥೆಯಾಯಿತು. ಅಂತೂ ನಮ್ಮ ಕೈ ಹಿಡಿದು ನಿಮಗೆ ಸುಖವಾಗಲಿಲ್ಲ? ಮಾತನ್ನು ಚಕ್ರವರ್ತಿಗಳು ಆಡಿದ ರೀತಿಯಲ್ಲೇ ಅವರ ಮನಸ್ಸಿಗೆ ತಮ್ಮ ಮಾತಿನಿಂದ ವ್ಯಥೆಯಾದುದು ಮಹಾರಾಣಿಯವರಿಗೆ ಅರಿವಾಯಿತು. ಅವರ ಮನ ನೋಯಿಸಿದ್ದಕ್ಕಾಗಿ ತಮ್ಮ ಮೇಲೆಯೇ ಸಿಟ್ಟು ಬಂತು. ಏನೋ ಆಡಿಬಿಟ್ಟೆ, ಕ್ಷಮಿಸಿ, ಹೋಗುವುದು ಬೇಡ, ಹೋಗುವುದು ಬೇಡ ಎಂದಲ್ಲ ಲಕ್ಷ್ಮಿಯ, ಹೋಗೋಣ. ಎಂದಾದರೂ ಇಲ್ಲಿಗೆ ಚಿಂತೆ ತೀರಿದಂದು ಹೋಗೋಣ. ಚಿಂತೆ ಹೊತ್ತು ಹೋಗಿ ಅಲ್ಲಿ ಸುಖ ಪಡುವುದಾದರೂ ಏನು? ಕಾಲಿಗೆ ಮುಳ್ಳು ಚುಚ್ಚಿಕೊಂಡು ನಡೆದ ಹಾಗಿರುತ್ತದೆ. ಇಲ್ಲಿಯ ಚಿಂತೆಯೊಂದೇ ಅಲ್ಲ ಲಕ್ಷ್ಮಿಯ. ನಾವು ಬನವಾಸಿಗೆ ಹೋಗುವುದೆಂದರೆ ಅಲ್ಲಿಯ ಜನಕ್ಕೆ ಎಷ್ಟು ತೊಂದರೆ ನೋಡು. ಚಕ್ರವರ್ತಿಗಳು ಬರುತ್ತಾರೆಂದರೆ ಇರಲಿ ಬಿಡಲಿ, ಉತ್ಸವ ಮಾಡಬೇಕು, ಸಮಾರಂಭ ನಡೆಯಬೇಕು. ಚಕ್ರವರ್ತಿಗಳಿಗೆ ನಡಿಗೆಯ ಹಾದಿಯಲ್ಲಿ ತಾವು ಕೌದಿ ಹೊದ್ದು ರೇಷ್ಮೆ ಹಾಕಬೇಕು. ಮನೆಯಲ್ಲಿ ಕರೆಯುವ ಹಸುವಿಲ್ಲದಿದ್ದರೂ ಹಾಲು ತುಪ್ಪದ ಕಾಲುವೆ ಹರಿಸಬೇಕು.
ಇದ್ದ ಕೆಲಸ ಬಿಟ್ಟು ನಮ್ಮ ಸೇವೆಗೆ ನಿಲ್ಲಿಸಬೇಕು. ನಮ್ಮ ಸಂತೋಷಕ್ಕಾಗಿ ಅಷ್ಟು ಜನ ಅಷ್ಟು ಕಷ್ಟಪಡುವುದು ನ್ಯಾಯವೇ? ಹಾಗೆಂದರೆ ದೊರೆಗಳಾದವರು ಅರಮನೆ ಬಿಟ್ಟು ಕದಲಲೇಬಾರದೆಂದಾಯಿತು. ಈ ಚಕ್ರವರ್ತಿ ಪದವಿ ಬೇಕೆಂದು ಏಕೆ ಬಯಸುತ್ತಾರೋ ಜನ? ಇದರ ಕಷ್ಟ ತಿಳಿಯದೆ ಅವರು ನೋಡುವುದು ಹೊರಗಿನ ಆಡಂಬರವನ್ನು. ಆದ್ದರಿಂದ ಈ ಚಕ್ರವರ್ತಿ ಪದವಿ ಎಂದರೆ ಇಂದ್ರಪಟ್ಟ ಎಂದುಕೊಳ್ಳುತ್ತಾರೆ. ಇದು ರೇಷ್ಮೆಯ ಹಾಸು ಹೊದಿಸಿದ ಬಂಗಾರದ ಮುಳ್ಳಿನ ಹಾಸಿಗೆ ಎಂದು ಕಾಣರು. ಅದಕ್ಕೆ ಚಪಲ ಪಡುತ್ತಾರೆ. ನಮ್ಮ ಪಾಲಿಗಂತೂ ಈ ಚಕ್ರವರ್ತಿ ಪದವಿ ತಪ್ಪಿದ ದಿನ ಸುದಿನ. ನಾವು ದೊರೆ ಮಹಾರಾಣಿಯಾಗಿ ಹೋಗುವುದರಿಂದ ಜನಕ್ಕೆ ತೊಂದರೆಯಾಯಿತು ಎನ್ನುವುದಾದರೆ ಯಾರಿಗೂ ಹೇಳದ ದೇಸಿಗರಂತೆ ಹೋಗಿ ನಾಲ್ಕು ದಿನ ಸುತ್ತಾಡಿ ಬರೋಣ ಪ್ರಭು. ಯಾರಿಗೂ ಹೇಳದೆ ಹೋದರೆ ಇಲ್ಲಿ ಕ್ರಾಂತಿಯೇ ಆಗುತ್ತದೆ. ಅದು ಸಾಧ್ಯವಿಲ್ಲ. ಹೊಟ್ಟಿನ ಮೇಲೆ ಹೋಗುವುದು ಸಾಧ್ಯವಿಲ್ಲ. ಹೋಗಲಿ ಬಿಡಿ ಎಂದರು. ಮಹಾರಾಣಿಯ ಮನದ ನಿರಾಶೆಯನ್ನು ಮೊಗದ ನಗೆಯಲ್ಲಿ ಮರೆಯಲೆತ್ನಿಸುತ್ತಾ ಊಹು, ಅದು ಸರಿಯಾಗದು. ಹಾಗಾದರೆ ಏನು ಮಾಡಬೇಕು? ಬನವಾಸಿಗೆ ಇಲ್ಲಿಗೆ ಬಾ ಎಂದು ಹೇಳಿ ಕಳಿಸೋಣ. ಅದೊಂದು ನೋಡು, ಚಕ್ರವರ್ತಿಯಿಂದಲೂ ಆಗದ ಕೆಲಸ. ಅದಕ್ಕೆ ಹೀಗೆ ಮಾಡೋಣ ಲಕ್ಷ್ಮಿಯ, ಮಿತ್ರ ಪರಿವಾರದೊಂದಿಗೆ ನೀನೊಬ್ಬಳೆ ಹೋಗಿ ಬಾ. ಅದೊಂದು ಮಹಾರಾಣಿಯರಿಂದಲೂ ಆಗದ ಕೆಲಸ. ಮಹಾರಾಣಿ ನಗುತ್ತಾ ಹೇಳಿದಳು, ಏಕೆ? ಬನವಾಸಿಯ ಬೆಳದಿಂಗಳನ್ನು ಬಿಸಿಲಾಗಿ ಮಾಡಿಕೊಂಡು ಸುಖಿಸುವಾಸೆ ನನಗಿಲ್ಲ. ನೀವಿಲ್ಲದ ಬನವಾಸಿಯ ಬನಗಳಿಗಿಂತ ನೀವು ಬಳಿಯಲ್ಲಿದ್ದರೆ ರಾಜೋದ್ಯಾನವೇ ಸಾಕು, ನಂದನಕ್ಕಿಂತಲೂ ಮಿಗಿಲು. ಮೃದುವಾಗಿ ಮಮತೆ ತುಂಬಿದ ಧ್ವನಿಯಲ್ಲಿ ಹೇಳಿದರು. ಮಹಾರಾಣಿಯ ಮಾತಿನಲ್ಲಿ ಖಚಿತ ನಿರ್ಧಾರ ಬಿಗಿಗಿತ್ತು. ಹಾಗಾದರೆ ಏನು ಮಾಡುವುದು ಎಂದು ಅಳೆದು ಸುರಿದು ಕಡೆಗೆ ಚಕ್ರವರ್ತಿಗಳು ಹೇಳಿದರು. ಇಲ್ಲಿ ಇಷ್ಟು ಯೋಚನೆ ಮಾಡುವುದಕ್ಕಿಂತ ಬನವಾಸಿಗೆ ಹೋಗಿ ಬರುವುದೇ ಮೇಲು. ಮಹಾರಾಣಿಯವರು ಸಿದ್ಧತೆ ಮಾಡಿಕೊಳ್ಳಿ. ಮಿಂಚಿನ ವೇಗದಿಂದ ಸಿದ್ಧತೆಗಳು ನಡೆದವು. ಬನವಾಸಿಯ ಮಹಾಮಂಡಲೇಶ್ವರ ಬಂಕರಸರಿಗೆ, ಬನವಾಸಿಯ ಮಂಡಲಾಧಿಕಾರೀಂದ್ರರಾಜರಿಗೆ, ಮಾನ್ಯ ಕೇಟದಿಂದ ಬನವಾಸಿಯವರೆಗಿನ ಮಾರ್ಗ ಮಧ್ಯದ ಮನ್ನೆಯರಿಗೆ ಯೋಗ್ಯ ಸಿದ್ಧತೆ ಮಾಡಲು ರಾಯಸುಗಳು ಹಾರಿದವು ಕುದುರೆಗಳ ಬೆನ್ನ ಮೇಲೆ. ಪ್ರಯಾಣಕ್ಕೆ ಪ್ರಶಸ್ತವಾದ ಶುಭ ದಿನದಂದು ಚಕ್ರವರ್ತಿಗಳು ಮಹಾರಾಣಿಯರು ಮಿತ ಪರಿವಾರದೊಂದಿಗೆ ರಾಜಧಾನಿಯನ್ನು ಬಿಟ್ಟು ವನವಾಸಿಯದತ್ತ ಪಯಣ ಬೆಳೆಸಿದರು. ಹಾದಿಯುದ್ದಕ್ಕೂ ಬೇಡಬೇಡವೆಂದರು ನಾಡೊಡೆಯರು, ನಾಡಗಾವುಂಡೆಗಳು, ಮನ್ನೆಯರು ರಾಜೋಚಿತವಾದ ಏರ್ಪಾಡು ಮಾಡಿದ್ದರು. ಮಾರ್ಗ ಮಧ್ಯದಲ್ಲಿ ಆಯಾಸ ಪರಿಹಾರಕ್ಕಾಗಿ ಬೀಡು ಬಿಡುವ ಎಡೆ, ಊರಾಗಲಿ ವನ ಪ್ರಾಂತವಾಗಲಿ ಚಿಕ್ಕದಾಗಿ ರಾಜಧಾನಿಯೇ ಅಲ್ಲಿಗೆ ವಲಸೆ ಬಂದಂತಾಗುವುದು. ಪರಮಾರ ರಾಜಕನ್ಯೆಯಾದ ಮಹಾರಾಣಿ ಲಕ್ಷ್ಮೀದೇವಿ ಕನ್ನಡಿಗರ ಆತಿಥ್ಯದ ಔದಾರ್ಯವನ್ನು ಕಂಡು ಮೂಕರಾಗಿ ಹೋದರು. ಇಲ್ಲಿಯ ಪ್ರಕೃತಿ ಸುಂದರವೆಂದು ಕೇಳಿದ್ದರವರು, ಆದರೆ ಅಲ್ಲಿಯ ಜನರ ಹೃದಯ ಅದಕ್ಕಿಂತಲೂ ಸುಂದರ. ಅವರ ಮಾತು ಪುಷ್ಪ ಪರಿಮಳದಂತೆ ಹಿತ, ಉಪಚಾರ ಜೇನುತುಪ್ಪದಷ್ಟು ಮಧುರ, ನಿಸರ್ಗದಂತೆಯೇ ಸಹಜ ಸುಂದರ. ಇದೆಲ್ಲವನ್ನೂ ಕಂಡು ಮಹಾರಾಣಿಯವರ ಹೃದಯ ಮಾರುಹೋಯಿತು. ಕಡಲ ಪರ್ವತಗಳ ತೋಳತೆಕ್ಕೆಯಲ್ಲಿ ಭೂದೇವಿ ಸಮುದ್ರ ರಾಜನಿಗೆ ಅರ್ಪಿಸಲು ಹಾಡಿದ ಭವ್ಯ ಮನೋಹರ ಪುಷ್ಪಮಾಲೆಯಂತಿದ್ದ ಬನವಾಸಿ ಪ್ರಾಂತ ವಿಕಸಿತ ಕಮಲ ಪುಷ್ಪಗಳ ಮೃದು ಗಂಧ ಭಾರವಾದ ಕೆಮ್ಮನೆ ಗಾಳಿ ಬೀಸಿ ಎತ್ತರವಾಗಿ ಬೆಳೆದ ತೆಂಗಿನ ಮರದ ಗರಿಗಳ ಚವರಿಯಾಡಿಸಿ ಮಾರ್ಗಾಯಾಸವನ್ನು ಪರಿಹರಿಸಿ ಗಿಳಿ ಕೋಗಿಲೆ ಗೊರವಂತೆ ಕಾಜಾಣಗಳ ಕಂಠದಲ್ಲಿ ಸ್ವಾಗತ ಗೀತೆಯನ್ನು ಹಾಡಿ ಅಪರೂಪವಾಗಿ ಬಂದ ಚಕ್ರವರ್ತಿ ಚಕ್ರವರ್ತಿನಿಯರಿಗೆ ಸ್ವಾಗತ ಬಯಸಿತು. ವಿಶ್ರಾಂತಿಗೆಂದು ಬಂದ ಚಕ್ರವರ್ತಿಗಳ ಮನೋರಂಜನೆಗೆಂದು ಇಂದ್ರರಾಜ ಯಾವ ಶ್ರಮವನ್ನು ಲೆಕ್ಕಿಸದೆ ಬನವಾಸಿಯನ್ನು ಅಣಿಗೊಳಿಸಿದ್ದ. ಇಂದು ಕೋಲಾಟ, ನಾಳೆ ಸೂತ್ರದ ಗೊಂಬೆಯಾಟ, ಬಗೆ ಬಗೆಯ ಜಾನಪದ ನೃತ್ಯಗಳು ನೃಪತುಂಗ ಚಕ್ರವರ್ತಿ ಲಕ್ಷ್ಮೀದೇವಿಯವರಿಗೆ ಮನೋಲ್ಲಾಸದ ಔತಣವನ್ನು ಇತ್ತವು. ಬಳ್ಳಿಂಗಾವೆ ಬನವಾಸಿಗಳ ಬಸದಿ ದೇವಾಲಯಗಳ ಶಿಲ್ಪ ಸೌಂದರ್ಯವನ್ನು ನೋಡಿ ಮುಗ್ಧವಾದ ಅವರ ಮನಸ್ಸು ಶರಾವತಿಯ ಜಲಪಾತವನ್ನು ಕಂಡು ನಿಸರ್ಗದ ಮಹಾರುದ್ರ ಶಿಲ್ಪದಿದ್ದರು ಮಾನವ ಶಕ್ತಿ ಎಷ್ಟು ಕಿರಿದು ಎನಿಸಿತು. ಎಲ್ಲಕ್ಕಿಂತಲೂ ಅವರ ಹೃದಯವನ್ನು ಸೂರೆಗೊಂಡಿದ್ದು ಅಲ್ಲಿಯ ನಿಸರ್ಗ ಸೌಂದರ್ಯ. ಎಷ್ಟು ನದಿ, ಓಹ್ ಏನು ಕಾಡು, ಕಾಡಲ್ಲಗದು ಭೂರಮಣಿ. ಕಡಲ ಕಾಂತನ್ನು ಕಂಡು ಹರ್ಷ ಪುಲಕಿತಳಾದಾಗ ಅವಳ ಹೃದಯದಲ್ಲಿ ಉಕ್ಕಿ ಬಂದ ಮಹದಾನಂದವೇ ವನವಾಗಿ ವಿಕಸಿಸಿದಂತೆ ಇತ್ತು. ನಿಜ ನಿಜ, ವೇಗವಾಗಿ ಹರಿವ ಆ ನದಿಗಳ ಅಲೆಗಳ ಕಲ ಕಲರವ ಆ ಹರ್ಷ ಗೀತೆಯನ್ನೇ ಹಾಡುತ್ತಿರುವಂತಿದೆ. ಚಿತ್ತೋನ್ಮಾದಕವಾದ ಆ ಗಾನಕ್ಕೆ ಮನಸೋತು ಕಾಡು ತಲೆಯಲ್ಲಾಡಿಸುತ್ತಿದೆ. ಬಂಗಾರ ಬಣ್ಣದ ತೆನೆ ಹೊತ್ತು ದಟ್ಟ ಹಸಿರು ಬಣ್ಣದ ಭತ್ತದ ಗದ್ದೆಗಳು, ಅವುಗಳ ಮೇಲೆ ಮಾಲೆ ಮಾಲೆಯಾಗಿ ಹಾರುವ ಗಿಳಿವಿಂಡುಗಳು, ಹಸರಿನ ಹೃದಯದಿಂದ ತಟಕ್ಕನೆ ಚಿಮ್ಮಿದ ಬೆಳ್ಳಿ ಮಿಂಚಿನಂತೆ ಅಗಲವಾದ ಶುಭ್ರ ಶ್ವೇತ ವರ್ಣದ ಗರಿ ಬೀಸಿ ಹಾರುವ ಕೊಕ್ಕರೆಗಳು ಗದ್ದೆಯ ನಡುವಿನ ಅಟ್ಟಲಗೆಗಳ ಮೇಲೆ ನಿಂತು ಸೋ ಎಂದು ಕೂಗುತ್ತಾ ತೆನೆ ಮೇಯಲು ಬಂದ ಗಿಳಿವಿಂಡನ್ನು ಹಾರಿಸುವ ಪಾಮರಿಯರ ಸೋಹುಲಿ, ಆ ಹುಲಿಯೊಂದಿಗೆ ಸ್ಪರ್ಧಿಸುವಂತೆ ಎತ್ತಣಿಂದಲೋ ಗಾಳಿಯಲ್ಲಿ ತೇಲಿ ಬರುವ ದನಗಾಯಿಯ ವೇಣುಗಾನ ಕೇಳಿದಾಗ ಕಣ್ಣೆದುರು ಬಿಸಿಲಿನಲ್ಲಿ ಕನ್ನಡಿಗಳ ಸರವನ್ನು
ಆಡಿಸಿದಂತಾಗುವ ಗ್ರಾಮಸ್ತ್ರೀಯರ ನಗುವಿನ ಧ್ವನಿ, ನೆಲದಿಂದ ಮುಗಿಲತ್ತ ಹಸಿರುಗರಿಯ ತುರಾಯಿ ಹಿಡಿದು ಚಾಚಿದ ಭೂತಾಯಿಯ ತೋಳಂತಿರುವ ತೆಂಗು ಅಡುಕೆಯ ತೋಟಗಳು, ಆ ತೋಳಿಗೆ ಸುತ್ತಿದ ಹಸಿರು ಲತಾ ಕಂಕಣದಂತೆ ಶೋಭಿಸುವ ವೀಳೆಯದೆಲೆಯ ಮೆಣಸಿನ ಬಳ್ಳಿಗಳು, ತೋಟಗಳಲ್ಲಿ ಅರಳಿದ ಮಲ್ಲಿಗೆ, ಚಂಪಕ ಸುರಹೊನ್ನೆ, ನಾಗಕೇಸರಿ ಪಾದರಿ ಪಾರಿಜಾತ ಪುಷ್ಪಗಳ ಮಧುಗಂಧ ಲೇಪನ ಮಾಡಿಕೊಂಡು ಮೇಘ ಕನ್ಯೆಯರೊಂದಿಗೆ ವಿಹರಿಸುತ್ತಾ ವಿಟನಂತೆ ಸುಳಿಯುವ ಗಾಳಿ, ಓ ಚೆಲುವು ಇಲ್ಲೇ ಮೈದಾಳಿರಬೇಕು ಎನಿಸಿದರೆ ಊಹ್ಮ್ ಅಲ್ಲಲ್ಲ ಇಲ್ಲಿ ಎನ್ನುವುದು ಮನರಾಜಿ. ಗ್ರಾಮ ಸೀಮೆಯೊಂದಿಗೆ ಸ್ಪರ್ಧಿಸಿ ಮುಗಿಲೆತ್ತರ ಬೆಳೆದು ನಿಂತ ನೆಲದ ಮೇಲೆ ಕತ್ತಲಂತಾ ನೆರಳು ಕವಿಸಿದ ಕಾಡು. ಕಾಡಿನಲ್ಲಿ ನಡೆದಾಡಿ ಬರುವಾಗ ನಮ್ಮನ್ನು ನೋಡಿದೆಯಾ, ನಮ್ಮನ್ನು ನೋಡಿದೆಯಾ ಎಂದು ಲಾವಣ್ಯ ಪ್ರದರ್ಶನದಲ್ಲಿ ಬರುವ ಸ್ಪರ್ಧಿಗಳಂತೆ ಜಿಂಕೆ ನವಿಲು ಕಾಡಾನೆ ವ್ಯಾಘ್ರಗಳ ಸಾಲು ಸಾಲು, ಚಂದನ ವೃಕ್ಷ ಕಾಡು ಏಲಕ್ಕಿಯ ವಾಸನೆ ದಟ್ಟೈಸಿದ ವನಾಂತರಾಳದಲ್ಲಿ ನಿಸರ್ಗದ ನಗು ನೀರಾದಂತೆ ಹರಡಿದ ಸರೋವರದ ಜಲ ವೃಕ್ಷದ ಮೇಲೆ ಅರಳಿದ ಕಮಲ, ನೈದಿಲೆಗಳ ಸೊಬಗು ಕಣ್ಣನ್ನು ಸೆಳೆದರೆ ನಾವೇನು ಕಡಿಮೆ ಎಂಬಂತೆ ಎಲೆಯ ಮರೆಯಲ್ಲಿ ಕಣ್ಣು ಹೊಡೆದು ಕೇಳುವವು ನೂರಾರು ಬಗೆಯ ಬಣ್ಣದ ಕುಸುಗಳು. ಹೂವಿಗೆ ಜೀವ ಬಂದಂತೆ ಹಾರುವ ಹಕ್ಕಿಗಳನ್ನು ನೋಡುತ್ತಾ ಅವುಗಳ ಇಂಚರವನ್ನು ಆಲಿಸುತ್ತಾ ಮೈಮರೆತ ಮಹಾರಾಣಿಯ ಇದುರು ಕೊಂಬೆಯಿಂದ ಕೊಂಬೆಗೆ ತೂಗಿ ಹಾರಿ ಲಾಗ ಹಾಕಿ ಎಲ್ಲಿ ನೋಡೋಣ ನಗು ನಕ್ಕಾಗ ಎಷ್ಟು ಸುಂದರವಾಗಿ ಕಾಣುತ್ತೀಯ ನೋಡೋಣ ಎನ್ನುವುದು ವನವಿದೂಷಕ ವಾನರ. ಪಕ್ಷಿ ಕೂಜನದಿಂದ ಕಾಡು ಪುಲಕಿತವಾದಾಗ ವನಗತ್ತಲನ್ನು ಮತ್ತಷ್ಟು ಕತ್ತಲು ಮಾಡಿ ಕೇಳಿಬರುವ ವ್ಯಾಘ್ರಗಳ ಅಬ್ಬರ, ವನ ಗಜಗಳ ಘಿಂಕಾರ ರಮಣೀಯತೆಯಲ್ಲಿ ರೌದ್ರತೆಯನ್ನು ಬೆರೆಯಿಸಿ, ಕಾಡಿನಲ್ಲಿ ತಾನೇ ತಾನಾಗಿ ಬೆಳೆದ ತೆಂಗಿನಕಾಯಿಯ ನೀರನ್ನು ಕುಡಿಯುವ ಕಪಿ, ಹಲಸಿನ ಹಣ್ಣನ್ನು ತಿನ್ನುವ ಕರಡಿ, ಕಾಡು ಮೆಣಸಿನ ರುಚಿ ನೋಡಿ ಕಾರಕ್ಕೆ ಕೆಣ್ಣು ಕಣ್ಣು ಕೆಂಪಾಗಿ ತಲೆ ಕೊಡವಿಕೊಳ್ಳುತ್ತಿರುವ ಮರಿಕಪಿಗಳನ್ನು ಕಂಡು ಚಕ್ರವರ್ತಿಗಳಿಗೆ ಏನು ನೆನಪಾಗಿ ನಗು ಬಂತು. ಏನನ್ನು ನೆನೆಸಿಕೊಂಡು ನಕ್ಕಪತಿಯನ್ನು ಕೇಳಿದರು. ಕಾಡಲೆತದಿಂದ ಕೆಂಪಾದ ಮೊಗದ ಮಹಾರಾಣಿ, ಪ್ರಭುಗಳಿಗೇನು ನೆನಪಾದಂತಿದೆ ಎಂದರು. ಹಲಸಿನ ಹಣ್ಣು ತಿನ್ನುವ ಕರಡಿಯ ಕಂಡು ಜಿನಸೇನಾಚಾರ್ಯರು ಹೇಳಿದ ಮಾತು ನೆನಪಾಯಿತು. ಏನು ಹೇಳಿದ್ದರು? ಪೂರ್ವ ಪುರಾಣದಲ್ಲಿ ಆಚಾರ್ಯರು ವೈಜಯಂತಿ ದ್ವಾರವನ್ನು ವರ್ಣಿಸುತ್ತಾ ನಾರಿಕೇಲ ರಸಪಾನಂ ಪನಸಾನ್ಯಶಾಸಾಂ ಪರಂ ಮರೀಚನ್ಯುಪದಂ ಶ್ಚಶ್ಚ ವನ್ಯೋ ವೃತ್ತಿರಹೋ ಸುಖಂ ಎಂದು ಹೇಳಿದ್ದಾರೆ. ಎಷ್ಟು ನಿಜ ಮಾತು! ರಾಜಧಾನಿಯ ಅರಮನೆಗಿಂತಲೂ ಈ ಕಾಡೇ ಮೇಲು ಅನ್ನಿಸುತ್ತಿದೆ. ನಿಜ, ಅರಸೊತ್ತಿಗೆ ಹೆಸರಮನೆಗಿಂತ ಇಂಥ ಕಾಡಿನಲ್ಲಿ ಹಕ್ಕಿಯಾಗಿಯೋ ಹೂವಾಗಿಯೋ ಹುಟ್ಟುವುದು ಮೇಲು. ಕಾಡನ್ನು ನೋಡುತ್ತಿದ್ದರೆ ಹಸಿವು ನೀರಡಿಕೆಗಳು ಮರೆತು ಹೋಗುವುದು. ನಿಜವಾಗಿಯೋ ಇಂಥ ಕಡೆ ವಾಸ ಮಾಡುವ ಜನ ಎಷ್ಟು ಪುಣ್ಯವಂತರು! ಆ ಪುಣ್ಯ ಈ ಜನ್ಮದಲ್ಲಿ ನಮ್ಮದಾಗಲಿಲ್ಲ. ಮುಂದಿನ ಜನ್ಮಕ್ಕಾದರೂ ಈ ಇಲ್ಲಿ ಹುಟ್ಟುವ ಭಾಗ್ಯ ದೊರೆತರೆ ಹುಟ್ಟು ಸಾರ್ಥಕವಾಗುತ್ತದೆ ಎಂದರು ಚಕ್ರವರ್ತಿಗಳು. ಮಹಾಕಾವ್ಯದಂತೆ ಮನೋಹರವಾದ ವನರಾಜಿಯ ರುದ್ರ ರಮಣೀಯತೆಗೆ ಮಾರು ಹೋಗಿ. ಗರ್ಭಿಣಿಯಾದ ಮಹಾರಾಣಿ ಈ ಉತ್ಸಾಹದ ಅಲೆತದಿಂದ ಬಳಲಬಹುದು ಎಂಬ ಚಿಂತೆ, ರಾಜಧಾನಿಯಲ್ಲಿ ಒಂಟಿಯಾಗಿ ಬಿಟ್ಟು ಬಂದ ರಾಜಕುಮಾರನ ಚಿಂತೆ, ಇಲ್ಲದಿದ್ದರೆ ಹಾಗೆ ಹಾಯಾಗಿ ಕಾಡಿನಲ್ಲಿ ಎಲೆಯುತ್ತಿದ್ದರೋ ಏನು. ಆದರೆ ಆ ಚಿಂತೆಗಳಲ್ಲಿ ವನವಾಸಿಯಲ್ಲಿ ಹೆಚ್ಚು ದಿನ ನಿಲ್ಲಲಾರದೆ ತಮ್ಮ ಪ್ರವಾಸವನ್ನು ಸುಖಮಯವಾಗಿ ಮಾಡಿದವರಿಗೆಲ್ಲ ರಾಜೋಚಿತವಾದ ಉಡುಗೊರೆ ಎತ್ತು ಅವರು ನೀಡಿದ ಉಡುಗೊರೆಗಳನ್ನು ಸ್ವೀಕರಿಸಿ ಆಪ್ತರಾದವರನ್ನು ಅಗಲುವಾಗಿನ ದುಃಖವನ್ನು ಎದೆಯಲ್ಲಿ ಹೊತ್ತು ಚಕ್ರವರ್ತಿಗಳು ರಾಜಧಾನಿಗೆ ಹಿಂದಿರುಗಿದರು. ವನವಾಸಿಯ ಮರೆಯಲಾಗದ ಮಧು ನೆನಪಾದ ಪ್ರವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದ ಬಳಿಕ 5 ಮಾಸಗಳ ನಂತರ ಶುಭ ದಿನದಂದು ಮಹಾರಾಣಿಯವರು ಹೆಣ್ಣು ಮಗುವಿನ ತಾಯಿಯಾದರು. ಆ ಹೆಣ್ಣು ಮಗು ಮಹಾರಾಣಿಯವರು ವನವಾಸಿಯಲ್ಲಿ ಅನುಭವಿಸಿದ ಆನಂದವೇ ಶಿಶುರೂಪ ತಾಳಿದಷ್ಟು ಸುಂದರವಾಗಿತ್ತು. ಈ ಸಂತೋಷದಲ್ಲಿ ಅರಮನೆಯಲ್ಲಿ ಹಾಡು ಹಸೆಗಳ ಹರ್ಷೋತ್ಸವದ ತೊಟ್ಟಿಲು ತೂಗುತ್ತಿರುವಾಗಲೇ ಕಂಚಿಯಿಂದ ಶಂಕಾದೇವಿಯು ಗರ್ಭಿಣಿ ಎಂಬ ವಾರ್ತೆ ಚಕ್ರವರ್ತಿ ಮಹಾರಾಣಿಯರ ಹರ್ಷಕ್ಕೆ ರೆಕ್ಕೆ ಮೂಡಿತು. ಕಂಚಿಯಿಂದ ಈ ವಾರ್ತೆಯನ್ನು ತಂದ ಆಳಿಗೆ ಅವನು ಕೈಹೊರುವಷ್ಟು ಹೊನ್ನನ್ನು ಮೆಚ್ಚುಗೊಟ್ಟು ಕಳಿಸಿದ ಮಹಾರಾಣಿಯವರನ್ನು ಕಂಡು ಚಕ್ರವರ್ತಿಗಳು ನಗುತ್ತಾ, ಅಂಥ ವಾರ್ತೆ ತಂದ ಅವನನ್ನು ಶಿಕ್ಷಿಸದೆ ಉಡುಗೊರೆ ಕೊಟ್ಟು ಕಳಿಸುವುದೇ ಲಕ್ಷ್ಮಿಯಾ, ಏಕೆ ಶಿಕ್ಷೆ ಎಂದರು. ಚಕ್ರವರ್ತಿಗಳ ಮಾತು ಕೇಳಿ ಮಹಾರಾಣಿಯರು ಚಕಿತರಾಗಿ, ಅಲ್ಲವೇ ಚಳಿಗಾಳಿ ಬೀಸಿದಾಗ ಕಂಬಳಿ ಹೊದೆಯದೆ ಇದ್ದ ಬಟ್ಟೆಯನ್ನು ತೆಗೆಯಬಹುದೇ? ಕಲಿತ ಕಾವ್ಯಾಲಂಕಾರವನ್ನೆಲ್ಲ ಚಕ್ರವರ್ತಿಗಳು ಅರಿಯದ ಅಗ್ನಿಯ ಮೇಲೆ ಪ್ರಯೋಗಿಸಿದರೆ ಹೇಗೆ ಪ್ರಭು? ನೇರವಾಗಿ ಹೇಳಿದರೆ ಉತ್ತರ ಕೊಡಬಹುದು. ಕಾವ್ಯವೂ ಇಲ್ಲ ಅಲಂಕಾರವೂ ಇಲ್ಲ, ಈ ಸುದ್ದಿ ಚಳಿಗಾಳಿ ಅಲ್ಲವೇ? ಹೇಗೆ ಮಗಳು ಗರ್ಭಿಣಿ ಎಂಬ ಸುದ್ದಿ ಚಳಿಗಾಳಿ ಹೇಗಾಗುತ್ತದೆ ಪ್ರಭು? ಮಗಳು ಮಗುವಿನ ತಾಯಿಯಾಗುವವಳು ಎನ್ನುವುದೇನೋ ಸಂತೋಷ, ಆದರೆ ಹಾಗೆ ಅದು ಮಹಾರಾಣಿಯವರಿಗೆ ಮೊಮ್ಮಗುವಿನ ಅಜ್ಜಿ ಆಗುವಳೆಂದು ಲಕ್ಷ್ಮಿಯ. ನಿಜವಾಗಿಯೂ ಶಂಕಾನ ಮಗು ನಿನ್ನನ್ನು ಅಜ್ಜಿ ಎಂದು ಕರೆದಾಗ
ನಿನ್ನ ಮುಖ ಹೇಗಾಗುವುದು ನೋಡಬೇಕು. ಹಾಯ್ ಹಾಯ್ ಅಂತೂ ಮಹಾರಾಣಿಯವರಿಗೆ ವೃದ್ಧಾಪ್ಯ ಸನ್ನಿಹಿತವಾಯಿತು ಎಂದು ನಕ್ಕರು ಚಕ್ರವರ್ತಿಗಳು. ಆ ಮಾತು ಕೇಳಿ ಮಹಾರಾಣಿಯವರು ಚಕ್ರವರ್ತಿಗಳತ್ತ ಸಿಟ್ಟಾದಂತೆ ನೋಡಿದರು. ಚುರುಕಾದ ಆ ನೋಟದ ಕುಡಿಯಲ್ಲಿ ಮಂದಹಾಸದ ಮುಗುಳು ಗಮಗಮಿಸಿದಂತಿತ್ತು. ಅರಳಿದ ಹೂದಳದ ಮೇಲೆ ಬಣ್ಣದ ಚಿಟ್ಟೆ ಕುಳಿತು ರೆಕ್ಕೆಯಾಡಿಸಿದಂತೆ. ವಯಸ್ಸಾಗುತ್ತಾ ಆಗುತ್ತಾ ಚಕ್ರವರ್ತಿಗಳ ನಾಲಗೆಗೆ ನಂಜೇರುವಂತಿದೆ ಎಂದು ಚಕ್ರವರ್ತಿಗಳ ಮೇಲೆ ಮಹಾರಾಣಿ ಸೇಡಿ ತೀರಿಸಿಕೊಂಡರು. ಅದು ಹೋಗಲಿ, ರಾಜಪುತ್ರಿಯ ನಾಮಕರಣದ ದಿನ ಹತ್ತಿರವಾಯಿತು. ಆ ದಿನಕ್ಕಾದರೂ ಕೃಷ್ಣನನ್ನು ಗುರುಕುಲದಿಂದ ಕರೆಯಿಸುವುದಿಲ್ಲವೇ ಎಂದರು. ಕರೆಸುತ್ತೇನೆ, ನನಗೂ ಅವನನ್ನು ನೋಡಬೇಕೆಂಬ ಆಸೆ ಇದೆ. ಅದೆಲ್ಲ ನಟನೆಯ ಮಾತು. ಯಾವುದು? ರಾಜಕುಮಾರನನ್ನು ನೋಡಬೇಕು ಎಂದು ಆಸೆ ಇರುವುದು. ಏಕೆ? ನಿಜವಾಗಿಯೂ ಆ ಆಸೆ ಇದ್ದಿದ್ದರೆ 12 ವರ್ಷದ ಹುಡುಗನನ್ನು ಹೀಗೆ ಅರಮನೆ ತಪ್ಪಿಸಿ ಆಶ್ರಮದಲ್ಲಿ ಇಡುತ್ತಿದ್ದೀರಾ? ಅದು ಅವನ ಹಿತದೃಷ್ಟಿಯಿಂದ. ನಮ್ಮ ಚಪಲಕ್ಕಾಗಿ ಅವನ ಭವಿಷ್ಯವನ್ನು ಬಲಿಕೊಡಬಾರದೆಂದು. ಅರಮನೆಯಲ್ಲಿದ್ದರೆ ಅವನ ಭವಿಷ್ಯ ಒಳಿತಾಗದೆ. ಇಲ್ಲಿ ಬೆಳೆಯುವ ಬುದ್ಧಿ ದಾರಿ ತಪ್ಪಲು ಅವಕಾಶ ಹೆಚ್ಚು. ಅಂದರೆ ನಾವು ಅವನ ಬುದ್ಧಿಯನ್ನು ಕೆಡಿಸುತ್ತೇವೆಯೇ? ಹಾಗಲ್ಲ ಲಕ್ಷ್ಮಿಯ, ನೀವು ಕೆಡಿಸುವುದಿಲ್ಲ. ಅರಮನೆಯ ವಾತಾವರಣ ಅಂತಹದ್ದು, ಸುಖದ ಚಪಲವನ್ನು ಬೆಳೆಸುತ್ತದೆ. ಕೃಷ್ಣನಂತ ಎಳೆಯ ಬುದ್ಧಿಗಿರಲಿ, ನಮ್ಮನ್ನೇ ಬಿಡುವುದಿಲ್ಲ ಈ ಅರಮನೆಯ ಅಂತಃಪುರ. ನಿಮಗೇನು ಮಾಡಿತು ಈ ಅಂತಃಪುರ? ಓಲಗವನ್ನು ಮರೆತು ಇಲ್ಲೇ ತುಳಿಯುತ್ತಿರಬೇಕು ಎನ್ನಿಸುವ ಹಾಗೆ ಮಾಡುತ್ತದೆ ಈ ಅಂತಃಪುರದಲ್ಲಿರುವ ಕೆಟ್ಟ ಹೆಂಗಸಳೊಬ್ಬಳ ಸೌಂದರ್ಯ. ಯಾರು ಅವಳು? ನನಗೆ ಗೊತ್ತಿಲ್ಲ, ಹೇಳಿದರೆ ತಿಳಿಯುತ್ತದೆ. ಮಹಾರಾಜರ ಮನಸ್ಸು ಕದ್ದವಳು, ಹೆಸರು ಹೇಳಿ. ಹೇಳಿದರೆ ಏನು ಮಾಡುತ್ತೀಯೇ ನಗುತ್ತಾ ಕೇಳಿದರು ಚಕ್ರವರ್ತಿಗಳು. ದಾಸಿಯನ್ನು ಕರೆದು ಅಂತಃಪುರವನ್ನು ಆಕ್ರಮಿಸಿದ ಆ ಸೌಂದರ್ಯ ಭೂತಕ್ಕೆ ಉಚ್ಚಾಟನೆ ಮಾಡಿಸುತ್ತೇನೆ. ನಿಜವಾಗಿಯೂ? ಖಂಡಿತ, ಅವಳ ಹೆಸರು ಹೇಳಿ. ಪರಮಾರ ರಾಜಕನ್ಯ ಲಕ್ಷ್ಮಿ ಎಂದವರು ಚಕ್ರವರ್ತಿಗಳು. ಲಜ್ಜೆಯಿಂದ ಕೆಂಪಾದ ಮಹಾರಾಣಿಯರ ಮುಖ ಮತ್ತಷ್ಟು ಕೆಂಪಾಗುವಂತೆ ನೋಡುತ್ತಾ ಅಂತಃಪುರದಿಂದ ತೆರಳಿದರು. ಚಕ್ರವರ್ತಿಯ ಚಿತ್ತ ಹೀಗೆ ಪ್ರಸನ್ನವಾಗಿರುವಾಗಲೇ ಆ ಹೊತ್ತನ್ನೇ ಕಾದಂತೆ ಕನ್ಯಾಕುಬ್ಜದಿಂದ ಬೇಹುಗಾರನೊಂದಿಗೆ ಸುಲೇಮಾನ್ ಕಳಿಸಿದ ವಾರ್ತೆಯು ಬಂತು. ಸದ್ಯಕ್ಕೆ ಮಿಹಿರ ಭೋಜನ ದಾಳಿಯ ಭೀತಿ ಇಲ್ಲ ಎಂದು. ಬೇಸಿಗೆಯ ಬಿಸಿಲಿನಲ್ಲಿ ಬತ್ತಿ ಬಾಯಾರಿದ ಹೊಳೆಗೆ ಮಳೆಗಾಲದಲ್ಲಿ ಬರುವ ಒಂದೊಂದು ಮೋಡವು ಜಲಾಮೃತ ಪಾನ ಮಾಡಿಸಲೇ ಬರುವಂತೆ ಹೂದೋಟದ ಮೇಲೆ ಬೀಸಿ ಬರುವ ಗಾಳಿ ಬಾರಿ ಬಾರಿಯೂ ಸುಮ ವಿಕಾಸದ ಪರಿಮಳದ ವಾರ್ತೆಯನ್ನು ಹೊತ್ತು ಗಂಧವಹನಾಗಿಯೇ ಬರುವಂತೆ ಮೇಲಿಂದ ಮೇಲೆ ಬರುವ ಸಮಾಧಾನದ ಸಂತೋಷದ ವಾರ್ತೆ ಚಕ್ರವರ್ತಿಗಳ ಹೃದಯವನ್ನು ಅರಳಿಸಿತು. ಮಗಳು ಹುಟ್ಟಿದ ಹೊತ್ತು ಒಳ್ಳೆಯದು ಎಂದುಕೊಂಡರು. ಜೋಯಿಸರು ಜಾತಕ ಬರೆಯುವ ಮೊದಲೇ ಅದೇ ಮಾತನ್ನೇ ರಾಜಕುಮಾರಿಯ ನಾಮಕರಣದ ದಿನ ರಾಜಕುಮಾರನನ್ನು ಅರಮನೆಗೆ ಕರೆತಂದ ಗುಣಭದ್ರಾಚಾರ್ಯರ ಮುಂದೆಯೂ ಆಡಿ ತೋರಿದರು. ರಾಜಕುಮಾರನ ವಿದ್ಯಾ ಪ್ರಗತಿಯನ್ನು ಆಚಾರ್ಯರಿಂದ ಅರಿತು ಪ್ರಫುಲ್ಲ ಚಿತ್ತರಾಗಿ, ಏಕೋ ಈಗ ಮನಸ್ಸು ಮಳೆ ತೊಳೆದ ಮುಗಿಲಿನ ಹಾಗೆ ಶುಭ್ರವಾಗಿದೆ, ಕತ್ತಲು ಕಾಲ ಕಳೆದು ಹೋಯಿತೇನು ಅನ್ನಿಸುತ್ತಿದೆ ಎಂದರು ಚಕ್ರವರ್ತಿಗಳು. ಜಗತ್ತಿನ ಸುಖ ದುಃಖಗಳ ರೀತಿಯೇ ಹಾಗೆ ಮಹಾರಾಜ, ಕುರಿಯ ಮುಂದೆಯೇ ಮಂದೆಯ ಹಾಗೆ ಅವು. ಯಾವುದು ಬಂದರೂ ಹಿಂಡು ಹಿಂಡಾಗಿ ಬರುತ್ತದೆ. ಒಂದು ಗ್ರಹ ಕೆಟ್ಟಾಗ ಎಲ್ಲವೂ ಕೆಟ್ಟು, ಒಂದು ಸುಮುಖವಾದಾಗ ಎಲ್ಲವೂ ಸುಮುಖವಾಗುವ ಹಾಗೆ ಅಲ್ಲವೇ ಗೋಲಯ್ಯ ಭಟ್ಟರೆ ಎಂದರು ಗುಣಭದ್ರಾಚಾರ್ಯರು. ಅಂದಿನ ಜಾತಕರ್ಮ ನೆರವೇರಿಸಲೆಂದು ಅರಮನೆಗೆ ಬಂದ ರಾಜಜ್ಯೋತಿಷಿ ಗೋಲಯ್ಯ ಭಟ್ಟರನ್ನು ಕುರಿತು, ನಿಜ ಆಚಾರ್ಯರೇ, ಯಾವುದು ಬಂದರೂ ಹುಚ್ಚು ಹೊಳೆಯ ಹಾಗೆ ಧೃತಿ ಕೆಡಿಸುವಂತೆ ಬರುತ್ತದೆ. ಆದುದರಿಂದಲೇ ನಾವು ಎಚ್ಚರವಾಗಿರಬೇಕು. ದುಃಖ ಬಂದಾಗ ಇರುವುದಕ್ಕಿಂತ ಸುಖ ಬಂದಾಗ ಹೆಚ್ಚು ಎಚ್ಚರವಿರಬೇಕು ಪ್ರಭು ಎಂದರು. ಏನೋ ಗೃಹ ಗಣಿತ ಮಾಡುತ್ತಿದ್ದ ಗೋಲಯ್ಯ ಭಟ್ಟರು ತಲೆ ಎತ್ತಿ ಏಕೋ ಚಕ್ರವರ್ತಿಯ ಪ್ರಸನ್ನ ಮುಖವನ್ನು ತೀಕ್ಷ್ಣವಾಗಿ ನೋಡುತ್ತಾ, ರಾಜ ಜ್ಯೋತಿಷಿಗಳ ಮಾತು ನಿಜ, ಕತ್ತಲಿಗಿಂತ ಹಗಲಿನಲ್ಲಿ ಎಡುವ ಭೀತಿ ಹೆಚ್ಚು ಕಾಲಿಗೆ ಎಂದು ಗುಣಭದ್ರಾಚಾರ್ಯರು ಗೋಲಯ್ಯ ಭಟ್ಟರ ಮಾತಿಗೆ ಸಮ್ಮತಿ ಸೂಚಿಸಿದರು. ಕತ್ತಲಿನಂತೂ ಎಡುವ ಭೀತಿ ಸಹಜ, ಬಿಸಿಲು ಹೊಳೆಯುವ ಹಗಲಿನಲ್ಲೂ ಭೀತಿಯೇ ಆಚಾರ್ಯ? ಚಕ್ರವರ್ತಿಗಳು ಕೇಳಿದರು. ಹೌದು ಪ್ರಭು, ಕತ್ತಲಿನಲ್ಲಿ ಎಡವಬಹುದು ಎನ್ನುವ ಭೀತಿ ಇರುವುದು ಸ್ವಾಭಾವಿಕವಾಗಿಯೇ, ಮನುಷ್ಯನನ್ನು ಎಚ್ಚರವಾಗಿರುತ್ತಾನೆ. ಆದರೆ ಹಗಲು ಕಣ್ಣು ಚೆನ್ನಾಗಿ ಕಾಣುತ್ತದೆ ಎಂಬ ನಿರ್ಭೀತಿ ಕಣ್ಣು ಕವಿದಾಗಲೇ ಎಡವುವ ಸಂಭವ ಹೆಚ್ಚು. ಆದ್ದರಿಂದ ಹಗಲು ಹೊತ್ತು ಹೆಚ್ಚು ಎಚ್ಚರವಾಗಿರಬೇಕು. ಗೋಲಯ್ಯ ಭಟ್ಟರ ಮಾತು ಎಳೆಯದು ಭಾರವಾಗಿ ಹೇಳಿದರು. ಅಂದರೆ ಮನುಷ್ಯ ಯಾವ ಭೀತಿಯೂ ಇಲ್ಲದೆ ನಿಶ್ಚಿಂತವಾಗಿರುವ ಕಾಲವೇ ಇಲ್ಲವೇ? ನಿತ್ಯ ಭೀತಿಯ ಬಡಬೇಟೆಯಾಗಿ ಬದುಕಬೇಕೇ ಮನುಷ್ಯ? ನಿಜಪ್ರಭು, ಸಂಸಾರಿಯ ಬಾಳು ಹಾವಿನ ಗೆಡೆಗೆ ನೆರಳಿನಲ್ಲಿ ನಿದ್ರಿಸಿದ ಕಪ್ಪೆಯಂತೆ ಯಾವ ಗಳಿಗೆಗೆ ಏನು ಎಂದು ಎಚ್ಚರವಾಗಿರಬೇಕು. ಕಷ್ಟಕ್ಕಿಂತ ಸುಖಕ್ಕೆ ಹೆದರಿ ನಡೆಯಬೇಕು. ಚಕ್ರವರ್ತಿಗಳ ಪ್ರಶ್ನೆಗೆ ಗೋಲಯ್ಯ ಭಟ್ಟರೆ ಉತ್ತರ ಹೇಳಿದರು. ಸುಖಕ್ಕೇಕೆ ಹೆದರಬೇಕು ಆರ್ಯ? ದುಃಖಗಳು ಬರುವುದು ನಮ್ಮನ್ನು ಹೊಡೆದು ಜಡಿದು ಜಗ್ಗಿಸಿ ಬಗ್ಗಿಸಿ ಬಲಯುತರನ್ನಾಗಿ ಮಾಡುವುದಕ್ಕೆ. ಸುಖ ಬರುವುದು ಹರ್ಷದ ತೊಟ್ಟಿಲನಲ್ಲಿಟ್ಟು ತೂಗಿ ಮನಸ್ಸನ್ನು ಸುಖಾಪೇಕ್ಷೆಯನ್ನಾಗಿ ಮಾಡಿ ದುರ್ಬಲಗೊಳಿಸುವಂತೆ ಸುಖದ ಸವಿ ಮನಸ್ಸನ್ನು ದುರ್ಬಲಗೊಳಿಸುತ್ತದೆ.
ಆದ್ದರಿಂದ ಮನುಷ್ಯ ಸುಖಕ್ಕೆ ಹೆದರಿ ನಡೆಯಬೇಕು ಪ್ರಭು. ಅಂದರೆ ಈ ನಿತ್ಯ ಭೀತಿಯಿಂದ ಮುಕ್ತಿಯೇ ಇಲ್ಲವೇ? ಇದೆ ಮಹಾರಾಜ. ಅದುವರೆಗೂ ಸುಮ್ಮನಿದ್ದ ಗುಣಭದ್ರಾಚಾರ್ಯರು ಹೇಳಿದರು ಎಂದು ಆ ದಿನ ಆಚಾರ್ಯ ಸುಖ ದುಃಖಗಳ ಹಾಸು ಹೊಕ್ಕಿನಿಂದ ನಿರ್ಮಿತವಾದ ಸಂಸಾರ ಶೃಂಖಲೆಯಿಂದ ಮುಕ್ತನಾದಂದು ಮಹಾರಾಜ. ಹಾಗಾದರೆ ಸಂಸಾರಕ್ಕಿಂತ ಸನ್ಯಾಸವೇ ಮೇಲು ಎಂದರು ಚಕ್ರವರ್ತಿಗಳು ಗುಣಭದ್ರಾಚಾರ್ಯರಾಡಿದ ಮಾತನ್ನು ಕೇಳಿ. ನಿಜ ನೃಪತುಂಗದೇವ, ಹಾಗಾದರೆ ನನಗೆಂದು ಆ ವಿಮೋಚನ ಆಚಾರ್ಯ? ಕಾತರವಾಗಿ ಕೇಳಿದರು ಚಕ್ರವರ್ತಿಗಳು. ಬರುವಂದು ಆ ದಿನ ಬರುತ್ತದೆ ಮಹಾರಾಜ ಎಂದರು ಗುಣಭದ್ರಾಚಾರ್ಯರು. ಅಷ್ಟೇ ಅಲ್ಲ ಪ್ರಭು, ಸನ್ಯಾಸವೆಂದರೆ ಕೇಶಮುಂಡನ ಕಷಾಯ ವಸ್ತ್ರಧಾರಣ ಅಲ್ಲ, ಬರೀ ವನಾಂತರ ವಾಸದಿಂದಲೇ ದಕ್ಕುವ ಪದವಿಯೂ ಅಲ್ಲ ಸನ್ಯಾಸ. ಗುಣಭದ್ರಾಚಾರ್ಯರ ಮಾತಿನೊಂದಿಗೆ ಧ್ವನಿ ಕೂಡಿಸಿ ಹೇಳಿದರು ಗೋಲಯ ಭಟ್ಟರು. ಹಾಗಾದರೆ ಅದರ ಸಾಧನೆಗೇನು ಮಾರ್ಗ ಆರ್ಯ? ಸುಖ ದುಃಖಗಳ ನಿತ್ಯ ಆಘಾತಕ್ಕೆ ಬೆದರಿ ಬದುಕಿನಿಂದ ಆಚೆಗೆ ಓಡುವ ಹೇಳಿತನ ಸನ್ಯಾಸವಲ್ಲ ಪ್ರಭು. ಅವ್ಯಕ್ತವಾಗಿರುವ ಆತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಸಾಹಸವೇ ಸನ್ಯಾಸ. ನಾಯಾಮಾತ್ಮ ಬಲಹೀನನ ಬಲಹೀನೇನ ಲಭ್ಯತೆ ಎಂದು ಉಪನಿಷತ್ತು ಸಾರಿದೆ ಮಹಾರಾಜ. ಆ ಸಾಹಸ ಶಕ್ತಿಯನ್ನು ಪಡೆಯಲೇನು ಮಾಡಬೇಕು ಆರ್ಯ? ಅಣು ಮಹತ್ತಾಗಬೇಕು, ವ್ಯಕ್ತಿ ವಿಶ್ವವಾಗಬೇಕು. ಅದನ್ನೇ ವಿಶ್ವಜಿತ್ ತ್ಯಾಗ ಎನ್ನುವುದು. ಅಂದರೆ ವಿಶ್ವಜಿತ್ ತ್ಯಾಗವೆಂದರೆ ಸೇನಾಬಲದೊಡನೆ ಜಗತ್ತನ್ನು ಗೆಲ್ಲುವುದಲ್ಲ ಮಹಾರಾಜ. ಆತ್ಮಬಲದಿಂದ ಅಹಂ ಎಂದು ಸೆಡೆದು ನಿಂತ ವ್ಯಕ್ತಿತ್ವದ ಸೊಕ್ಕು ಮುರಿದು ಅದನ್ನು ವಿಶ್ವತ್ವದ ಅಡಿಯಾಳಾಗಿ ಮಾಡುವುದು. ಬ್ರಹ್ಮ ಚಿಂತನೆಯಿಂದ ಪ್ರಕಾಶವಾದ ಆತ್ಮ ಜ್ಞಾನದ ಅಗ್ನಿ ಕುಂಡದಲ್ಲಿ ಅಹಂಕಾರವನ್ನು ಹೋಮ ಮಾಡುವುದು. ಮಾಡುವುದೇ ಯಜ್ಞ ಮಹಾರಾಜ. ಈ ಯಜ್ಞ ಮಾಡಿದಾಗ ಸನ್ಯಾಸ ಪ್ರಾಪ್ತವಾಗುವುದಷ್ಟೇ ಅಲ್ಲ, ಅಣು ತನ್ನಿಂದ ತಾನೇ ಮಹತ್ತಾಗುತ್ತದೆ. ಗೋಲಯ್ಯ ಭಟ್ಟರಾಡಿದ ಮಾತು ಕೇಳಿ ಚಕ್ರವರ್ತಿಗಳ ಮನಸ್ಸು ಮತ್ತಷ್ಟು ಚಿಂತೆಗೆ ಒಳಗಾಯಿತು. ಅಣು ಹೇಗೆ ಮಹತ್ತಾಗುತ್ತದೆ ಆರ್ಯ? ಹನಿ ಕಡಲು ಆದ ಹಾಗೆ. ಅಂದರೆ ಹನಿ ನೀರು ಕೈಯಲ್ಲಿ ಇದ್ದಾಗ ಹನಿ ನೀರು ಹನಿ ನೀರೇ, ಕಡಲು ಕಡಲೇ. ಆದರೆ ಹನಿ ನೀರು ಕಡಲನ್ನು ಸೇರಿದಾಗ ಅದು ಹನಿಯಾಗಿ ಉಳಿಯುವುದಿಲ್ಲ, ಕಡಲಿನಲ್ಲಿ ಬೆರೆತು ತಾನೇ ಕಡಲಾಗುತ್ತದೆ. ಹಾಗೆ ಚಕ್ರವರ್ತಿಗಳು ಹನಿಯಂತೆ ತನ್ನ ತನವನ್ನು ಮರೆತು ಲೋಕದ ಕಡಲಿಗೆ ಧುಮುಕಬೇಕು. ವ್ಯಕ್ತಿ ಹೋದರೂ ಲೋಕ ಉಳಿಯುತ್ತದೆ, ಹನಿ ಹೋದರೂ ಕಡಲು ಬೆಳೆಯುತ್ತದೆ. ಹಾಗಾದರೆ ಹನಿ ನಷ್ಟವಾಗುವುದಿಲ್ಲವೇ ಎನ್ನುವ ಸಂಶಯ ಬರಬಹುದು ಪ್ರಭುಗಳಿಗೆ. ಆದರೆ ಹನಿ ಎಲ್ಲಿಗೂ ಹೋಗುವುದಿಲ್ಲ, ಹನಿಗೂ ನಷ್ಟವಿಲ್ಲ. ಹೂವಿನೊಳಗೆ ಅಡಗಿದ ಪರಿಮಳ ಗಾಳಿಯೊಂದಿಗೆ ಬೆರೆತಾಗ ಲೋಕ ವ್ಯಾಪ್ತಿಯಾಗುವಂತೆ ವ್ಯಕ್ತಿ ವಿಶ್ವವ್ಯಾಪಿಯಾಗಿ ಉಳಿಯುತ್ತಾನೆ. ಗಾಳಿಯೊಂದಿಗೆ ಬೆರೆತ ಪರಿಮಳ ಕಣ್ಣಿಗೆ ಕಾಣದೆ ಹೋದರೂ ಅವ್ಯಕ್ತವಾದರೂ ಸುವ್ಯಕ್ತವಾಗುವಂತೆ ವಿಶ್ವಜೀವಿಯಾದ ವ್ಯಕ್ತಿ ಸಂಸಾರ ದೂರನಾದರೂ ವಿಶ್ವ ಸಂಸಾರಿಯಾಗುತ್ತಾನೆ. ಹಾಗಾಗುವುದೇ ಸನ್ಯಾಸ. ಒಂದು ಮಾತಿನಲ್ಲಿ ಹೇಳಬೇಕೆಂದರೆ ತಾನು ಉರಿದರೂ ಲೋಕಕ್ಕೆ ಬೆಳಕು ನೀಡುವ ಬತ್ತಿ ನಿಜವಾದ ಸನ್ಯಾಸಿ. ತಾನು ಬೆಳಕು ಬೀರುತ್ತಿರುವುದನ್ನು ಮರೆತು ಅಯ್ಯೋ ಉರಿಯಬೇಕೇ ಎಂದಾಗ ಆ ಕರ್ಮ ಕೊರಗಾಗಿ ಭೀತಿಯಾಗುತ್ತದೆ. ತಾವು ಉರಿಯುತ್ತಿರುವುದನ್ನು ಮರೆತು ಲೋಕದ ಬೆಳಕಿನಲ್ಲಿ ಮಿಂದು ಹೊಳೆಯುತ್ತಿರುವುದನ್ನು ಕಂಡು ಹರ್ಷಿಸಿದಾಗ ಉರಿಯುವ ಕೊರಗು ಹರ್ಷವಾಗಿ ಭೀತಿ ಮುಕ್ತಿ ದೊರೆಯುತ್ತದೆ. ಹಾಗೆ ಸಂಸಾರಿ ಸಂಸಾರದಲ್ಲಿದ್ದರೂ ಬೆಳಕಾಗುವುದು ತನ್ನ ಕರ್ಮ ಎಂದುಕೊಂಡಾಗ ಎಲ್ಲಿನ ಕಾಮ ಕ್ರೋಧ ಲೋಭ ಮೋಹಜನ್ಯವಾದ ಸುಖ ದುಃಖಗಳ ಕೊರಗಿನಲ್ಲಿ ಉರಿಯುವುದು ತಪಸ್ಸಾಗುತ್ತದೆ. ಬತ್ತಿ ಉರಿದು ಹೋಗುವುದೇ ಯಜ್ಞವಾಗಿ ಹತ್ತಿಯ ಬತ್ತಿ ಉರಿದು ಹೋಗಿ ಜಗತ್ತನ್ನು ವ್ಯಾಪಿಸಿದ ಬೆಳಕಾಗಿ ಉಳಿಯುತ್ತದೆ. ಬೆಳಕಿಗೆಲ್ಲಿಯ ಸಾವು ಪ್ರಭು? ಒಂದು ದೀಪ ಕೋಟಿ ದೀಪಗಳ ತಾಯಿಯಾಗುವಂತೆ ಒಂದು ಜೀವ ತಾನೇ ಜಗತ್ತಾಗುತ್ತದೆ. ಏಕಂ ಸದ್ವಿಪ್ರ ಬಹುದಾ ವದಂತಿ ಎಂಬ ಮಾತಿನ ಅರ್ಥವೇ ಇದು. ಹೀಗೆ ಏಕನೇಕವಾದಾಗ ಏಕ ಮೃತ್ಯು ಭೀತಿ ದೂರವಾಗಿ ಅಮರತ್ವವನ್ನು ಪಡೆಯುತ್ತದೆ. ತೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರ ಅಯೇದಮಾನಿ ದಿವ್ಯಾನಿ ದಿವ್ಯಾನಿ ತಸ್ತು ವೇದಾಹಮೇತಂ ಪುರುಷಂ ಮಹತಾಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ತಮೇವ ವಿದಿತ್ವಾತಿ ಮೃತ್ಯುಮೇತಿ ನಾನ್ಯಾಪಂತ ನಿದ್ಯತೇ ಯಾ ನಾಮ. ಇದು ಋಷಿಕಂಡ ಸತ್ಯಪ್ರಭು. ಈ ಸತ್ಯವನ್ನು ಕಂಡು ನಡೆವ ಸಾಹಸ ತಮ್ಮದಾಗಬೇಕು ಪ್ರಭು. ಅದು ತಮ್ಮದಾಗುತ್ತದೆ, ನಾನು ಬಲ್ಲೆ ಎಂದರು. ಎಂದು ಹೆಚ್ಚು ಮಾತನಾಡದ ಗೋಲಯ್ಯ ಭಟ್ಟರು ಅಂತರ್ಮುಖಿಗಳಾಗಿ ಪ್ರವಾದಿಯ ಸ್ಪಷ್ಟ ಧ್ವನಿಯಲ್ಲಿ ಅವರ ಮಾತನ್ನು ತದೇಕ ಚಿತ್ತರಾಗಿ ಆಲಿಸಿದ ಚಕ್ರವರ್ತಿಗಳಿಗೆ ಮೈ ನರ ನರವನ್ನು ಹಿಡಿದು ಕಲುಕಿದಂತಾಗಿ ರೋಮಾಂಚವಾಗಿ ಹಬ್ಬದ ಸುದ್ದಿ ಕೇಳಿದ ಮಗು ಎಂದು ಆ ದಿನ ಎಂದು ಕಾತರದಿಂದ ತಾಯಿಯನ್ನು ಕೇಳುವಂತೆ ನನಗೆ ಆ ಸಾಕ್ಷಾತ್ಕಾರವಾಗುವುದೇ ಆರ್ಯ ಎಂದಾಗುತ್ತದೆ ಎಂದು ಕೇಳಿದರು ಆತುರದ ಧ್ವನಿಯಲ್ಲಿ. ಶಿಶಿರ ಋತುವಿನಲ್ಲಿ ವಸಂತದ ಮಧು ಮಾರುತ ಬೀಸುವುದಿಲ್ಲ ಮಹಾರಾಜ, ಎಲ್ಲಕ್ಕೂ ಕಾಲ ಬರಬೇಕು ಎಂದರು ತಾವು ಮೌನವಾಗಿದ್ದು ಓಲೆಯ ಭಟ್ಟರ ಮಾತನ್ನು ಕೇಳುತ್ತಿದ್ದ ಗುಣಭದ್ರಾಚಾರ್ಯರು. ನಿಜವಾಗಿಯೂ ಹಾಗಾಗುತ್ತದೆ ಆಚಾರ್ಯ? ಚಕ್ರವರ್ತಿಗಳು ಮತ್ತೆ ಕೇಳಿದರು. ನಾನು ಹೇಳುತ್ತೇನೆ ಪ್ರಭು, ಹಾಗಾಗುತ್ತದೆ.
ನೀವರಿಯದಂತೆಯೇ ನಿಮ್ಮ ಬಾಳು ನಿಮ್ಮನ್ನು ಅತ್ತ ನಡೆಸುತ್ತದೆ. ಆ ಮುಕ್ತಿಯ ಪ್ರಚಂಡ ಪ್ರವಾಹ ಬೊರ್ಗರೆದು ಬರುತ್ತದೆ. ಪ್ರಭು, ಎದೆಗೆಡದೆ ನಿಲ್ಲಿ ಎಂದರು ಗೋಲಯ್ಯ ಭಟ್ಟರು. ಮಧುಮಾಸ ಬರುವುದು ಕೋಗಿಲೆಗೆ ಅರಿವಾಗುವಂತೆ ಮುಂದೆ ಬರಲಿರುವುದು ಗೋಲಯ್ಯ ಭಟ್ಟರಿಗೆ ಅರಿವಾಗುತ್ತದೆ ಮಹಾರಾಜ. ಅವರು ಹೇಳುವ ಮಾತನ್ನು ನಂಬಿ ಅದು ಬೊರ್ಗರೆ ಹೊಳೆಯಾಗಿ ಬಂದಾಗ ಇಷ್ಟು ಮಾತ್ರ ನೆನಪಿರಲಿ, ಪತ್ತಿ ತಾನು ಉರಿದು ಲೋಕಕ್ಕೆ ಬೆಳಗಾಗಬೇಕು ಎಂದು ಗುಣಭದ್ರಾಚಾರ್ಯರು. ಆ ಮಾತಿನ ಲಹರಿಯನ್ನು ಅತ್ತ ಕಡೆಯಿಂದ ತಿರುಗಿಸಲು ರಾಜಕುಮಾರಿಗೆ ಹೆಸರೇನು ಇಡಬೇಕು ಜ್ಯೋತಿಷಿಗಳೇ? ಇಂದೇ ನಾಮಕರಣ. ಈ ಮಾತಿನಲ್ಲಿ ಅದನ್ನು ಮರೆತು ಬಿಟ್ಟರಾಯಿತೇ ಎಂದರು. ಆ ಮಾತು ಚಕ್ರವರ್ತಿಗಳಿಗೂ ನೆನಪು. ಆಗ ಚಕ್ರವರ್ತಿಗಳಿಗೆ ಆ ಮಾತು ನೆನಪಾಯಿತು. ನಿಜ, ಏನು ಹೆಸರಿಡಬೇಕು ಆರ್ಯ? ಸ್ವಲ್ಪ ಹೊತ್ತು ಲೆಕ್ಕಾಚಾರ ಮಾಡಿ ಬಳಿಕ ಗೋಲಯ್ಯ ಭಟ್ಟರು ತನ್ನ ಉತ್ಕರ್ಷದ ಕಾಲದಲ್ಲಿ ತಾನು ಮಾತ್ರ ಹಿಗ್ಗದೆ ಕಡಲನ್ನು ಹರ್ಷ ಪಡಿಸುವ ಪೂರ್ಣಿಮಾ ಚಂದ್ರನಂತೆ ಸಕಲರಿಗೂ ಆನಂದವನ್ನು ನೀಡಿದ ರಾಜಕನ್ಯೆಗೆ ಚಂದ್ರಕಲಾಗೆಂದು ಹೆಸರಿಡಿ ಮಹಾರಾಜ. ಹೆಸರು ಚೆನ್ನಾಗಿದೆ, ಲೋಕಕ್ಕೆ ಶಾಂತಿಯನ್ನು ಆನಂದವನ್ನು ನೀಡುವ ಹೆಸರು ಎಂದು ಗುಣಭದ್ರಾಚಾರ್ಯರು ಸಮ್ಮತಿ ಸೂಚಿಸಿದರು. ನಿಜ, ಸುಂದರವಾದ ಹೆಸರು ಆರ್ಯ, ಆದರೆ ಗ್ರಹಗತಿ ಹೇಗೆ ಎಂದು ಹೇಳಲಿಲ್ಲವಲ್ಲ ಎಂದು ಕೇಳಿದರು ಚಕ್ರವರ್ತಿಗಳು. ಅದು ಗೊತ್ತಾಗುವ ಕಾಲಕ್ಕೆ ತಾನೇ ಗೊತ್ತಾಗುತ್ತದೆ, ಈಗ ಬೇಡ ಪ್ರಭು. ಏಕೆ ಆರ್ಯ? ಚಕ್ರವರ್ತಿಗಳು ಕೊಂಚ ಗಾಬರಿಯಿಂದ ಕೇಳಿದರು. ರಾಜಪುತ್ರನಂತೆ? ಹಾಗೇನೂ ಇಲ್ಲ, ಅದಕ್ಕೆ ಪ್ರತಿಯಾಗಿ ಈಕೆಯಿಂದ ತಮಗೆ ರಾಜ್ಯಕ್ಕೆ ಸುಖವಾಗುತ್ತದೆ ಪ್ರಭು. ಈಕೆಯ ಜೀವನ ಸುಖಮಯವಾಗುವುದೇ. ನಿಮ್ಮ ಬಾಳಿನಂತೆ ಈಕೆಯದು, ತಂದೆಗೆ ತಕ್ಕ ಮಗಳಾಗುವಳು, ಹೆಚ್ಚು ಕೇಳಬೇಡಿ ಎಂದು ಆ ಮಾತು ಮುಂದುವರಿಯಬಾರದು ಎಂಬಷ್ಟು ಖಚಿತವಾಗಿ ಹೇಳಿ ಸುಮ್ಮನಾದರೂ ಗೋಲಯ್ಯ ಭಟ್ಟರು. ಕ್ಷಮಿಸಬೇಕು ಆರ್ಯ. ಆದರೂ ಎಂದು ಗೋಲಯ್ಯ ಭಟ್ಟರ ಮಾತು ಕೇಳಿ ಚಿಂತೆ ಕವಿದ ಮನಸ್ಸಿನ ಚಕ್ರವರ್ತಿಗಳು ಹೆಚ್ಚು ತಿಳಿಯಲು ಪ್ರಯತ್ನಿಸಿ ಕೇಳಿದರು. ಆದರೆ ಮಾತು ಮುಂದುವರಿಸಲು ಅವಕಾಶ ಕೊಡದೆ ಗುಣಭದ್ರಾಚಾರ್ಯರು ಹೇಳಿದರು. ಅಜ್ಞಾನದಂತೆಯೇ ಅತಿಜ್ಞಾನವು ಅಪಾಯಕಾರಿ ಮಹಾರಾಜ. ಗ್ರಹಗಳು ತರುವ ಫಲವನ್ನು ತರಲಿ, ಏನು ಬಂದರೂ ಕದಲದ ಚಿತ್ತ ಶಾಂತಿ ಎಂದಿರಲಿ ಎಂದು ಇಷ್ಟು ಮಾತನಾಡಿದ ರಾಜ್ಯ ಜ್ಯೋತಿಷಿಗಳು ಏನೋ ಇಷ್ಟು ಮಾತನಾಡಿದ್ದಾರೆ. ಯಾವುದೋ ಶಕ್ತಿ ಅವರಿಂದ ಅಷ್ಟು ಮಾತನಾಡಿಸಿದೆ. ಆ ಮಾತುಗಳನ್ನು ಮಾತ್ರ ಮರೆಯಬೇಡಿ, ಹೆಚ್ಚು ಕೆಣಕಿ ಕೇಳಲೂ ಬೇಡಿ. ಆ ಮಾತಿನಿದ್ದರೂ ಚಕ್ರವರ್ತಿಗಳು ಮೌನವಾಗಿ ತಲೆಬಾಗಿದರು. ಅಪಾರ ಮಮತೆ, ಅನಂತ ಯಾತನೆಗಳು ತುಂಬಿದ ಕಣ್ಣುಗಳಿಂದ ಆಚಾರ್ಯರಿಬ್ಬರು ಅವರನ್ನು ನೋಡುತ್ತಿದ್ದರು. ತಮ್ಮ ಮೌನದಿಂದಲೇ ಚಕ್ರವರ್ತಿಗಳನ್ನು ಆಶೀರ್ವದಿಸಿದರು ಎಂಬಂತೆ. ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ.